ನಮಗೆ ಅದು ನಾವು ಲೇಬರ್ ಇದ್ರೆ ನಾವು ಒಬ್ಬರು ಲೇಬರ್ ಆಗ್ತೀವಿ ಸ್ವಲ್ಪ ಹೈಪೇಡ್ ಲೇಬರ್ ಇರ್ಬೋದು ಅಷ್ಟೇ ಅದರವೈಸ್ ಲೇಬರ್ ಲೆಕ್ಕನೇ ಬರ್ತೀವಿ ಎಲ್ಲ ವಿಷಯನೂ ಸಿ ಎಂ ಅವರು ಆದಷ್ಟು ಬೇಗ ಅವರು ಮಾತನ್ನು ಮಾತಾಡಿ ಆದಷ್ಟು ಬೇಗ ಒಳ್ಳೆ ರಿಪ್ಲೈನ ಕೊಡ್ತೀವಿ ಅದು ಏನೇನು ಆಗುತ್ತೆ ಏನಾಗುತ್ತೆ ಆಗಲ್ಲ ಗೊತ್ತಿಲ್ಲ ನಮಗೆ ಬಟ್ ಭರವಸೆ ಕೊಟ್ಟಿದ್ದೀವಿ ಸರ್ ಈಗ ನೀವೆಲ್ಲ ಮಾತಾಡಿದ್ದೀರಿ ಎಷ್ಟು ನಷ್ಟ ಆಗಿದೆ ಓವರಾಲ್ ಲಾಕ್ಡೌನ್ ಆದಾಗ ಚಿತ್ರರಂಗ ನಾನೊಬ್ಬ ನಟ ಅಷ್ಟೇ ಅಮ್ಮ ಬಿಸ್ನೆಸ್ ಮ್ಯಾನ್ ಇಲ್ಲ ಬಿಕಾಸ್ ಐ ಆಮ್ ನಾಟ್ ಈವನ್ ಅ ಪ್ರೊಡ್ಯೂಸರ್ ನೌ ಅದ್ರ ಬಗ್ಗೆ ಎಲ್ಲ ನಷ್ಟ ಐ ಥಿಂಕ್ ದೀಸ್ ಚೇಂಬರ್ ಇಸ್ ಎ ಬೆಟರ್ ಪೀಪಲ್ ನಷ್ಟ ಅಂತೂ ಆಗಿದೆ ವಿಪರೀತ ಆಗಿದೆ ಅದೇನು ಬಗ್ಗೆ ಮಾತಾಡೋಂಗಿಲ್ಲ ಯಾಕಂದ್ರೆ ಸಿಕ್ಸ್ ಮಂತ್ಸ್ ಅದನ್ನ ಅಂಕೆಯಲ್ಲಿ ಡಿಜಿಟಲ್ ಹೇಳಿ ನಾವು ಇದು ಮಾಡೋಕ್ಕಾಗಲ್ಲ ಐ ಥಿಂಕ್ ದ ಹೋಲ್ ಇಂಡಿಯಾನೇ ಆ ಕ್ರೈಸಿಸ್ ಇರಬೇಕಾದ್ರೆ ನಮ್ದು ಸೆಪರೇಟ್ ಆಗಿ ನಾವೇನು ಅದಕ್ಕೊಂದು ಇಷ್ಟು ಲಾಸ್ ಆಗಿದೆ ಅಂತ ನಾವು ಹೇಳ್ಕೋಬಾರ್ದು ಗೊತ್ತನ ಅಲ್ಲ ತುಂಬಾ ಲಾಸ್ ಆಗಿದೆ ಎಲ್ರಿಗೂ ಅನ್ಯಾಯ ಆಗಿದೆ ನಮಗೆ ಮಾತ್ರ ಅಲ್ಲ ಇಡೀ ದೇಶಕ್ಕೆ ಅನ್ಯಾಯ ಆಗಿದೆ ಅಂದ್ರೆ ಆದ್ರೂ ನಮ್ಮಲ್ಲಿ ನಾವು ಈ ವೃತ್ತಿ ಇರೋದ್ರಿಂದ ನಾವು ಬಂದು ನಮ್ಮ ಒಂದು ಎಲ್ಲರೂ ಅವರವ್ರ ಪ್ರಾಬ್ಲಮ್ಸ್ ಹೇಳ್ಕೊಂಡ್ರೆ ನಾವು ನಮ್ಮ ಪ್ರಾಬ್ಲಮ್ಸ್ ಹೇಳ್ಕೊಂಡಿದ್ದೀವಿ ಅದು ಒಳ್ಳೆ ರೀತಿಲಿ ಅವರು ಇದು ಮಾಡ್ತೀವಂತ ಒಂದು ಭರವಸೆ ಕೊಟ್ಟಿದ್ದಾರೆ ಸೊ ಲೆಟ್ಸ್ ವೇಟ್ ಅಂತ ಅದ್ರ ಬಗ್ಗೆನೂ ಮಾತಾಡಿದ್ದಾರೆ ಸಿ ಎಂ ಅವರ ಮಾತಾಡಿದ್ದಾರೆ ಆದಷ್ಟು ಬೇಗ ಐ ಥಿಂಕ್ ಸೆಂಟ್ರಲ್ ಇಂದ ಬರಬೇಕು ಅದು ಇದನ್ನ ಇದು ಬಂದು ವೇಟ್ ಮಾಡ್ತಾರೆ ಐ ಥಿಂಕ್ ಇಲ್ಲಿ ಒನ್ ಮೋರ್ ಥಿಂಗ್ ಥಿಯೇಟರ್ ಓಪನ್ ಮಾಡೋ ದೊಡ್ಡ ವಿಷಯ ಅಲ್ಲ ಇಲ್ಲಿ ಎಷ್ಟು ಜನ ಪ್ರೊಡ್ಯೂಸರ್ಸ್ ರೆಡಿ ಆಗಿದ್ದೀವಿ ನಾವು ಅನ್ನೋದನ್ನ ನೋಡಬೇಕು ಯಾಕಂದ್ರೆ ಥಿಯೇಟರ್ ಓಪನ್ ಮಾಡ್ತೀವಿ ಕರೆಕ್ಟ್ ಇಲ್ಲಿ ಯಾವ್ಯಾವ ಪ್ರೊಡ್ಯೂಸರ್ಸ್ ಬಟ್ ಪ್ರಿಪೇರ್ ಮಾಡ್ಬೇಕು ಐ ಥಿಂಕ್ ನಾವು ಹೇಳಕ್ಕಾಗಲ್ಲ ಬಟ್ ಥಿಯೇಟರ್ ಓಪನ್ ಆದಾಗಲೇ ಇಲ್ಲಿ ಎಷ್ಟು ಜನ ರೆಡಿ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ ಐ ಥಿಂಕ್ ಇದರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಎಕ್ಸಿಬಿಟರ್ಸ್ ಆ್ಯಂಡ್ ದ ಪ್ರೊಡ್ಯೂಸರ್ಸ್ ಯುನೀಕ್ ಆಗಿದ್ದಾಗ ಡಿಸ್ಟ್ರಿಬ್ಯೂಟರ್ಸ್ ಎಲ್ಲ ಈ ಮೂರು ಜನ ಸೇರ್ಕೊಂಡು ಅವ್ರು ತೀರ್ಮಾನ ಮಾಡಬೇಕು ನಮ್ಮ ಕರ್ತವ್ಯ ನಾವು ಆರ್ಟಿಸ್ಟ್ ಸೈಡ್ ಇಂದ ನಾವು ನಮ್ಮ ಕರ್ತವ್ಯ ಮಾಡಿದ್ದೀವಿ ಎಷ್ಟು ಸಾಧ್ಯನೋ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ಯಶ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಶೂಟಿಂಗ್ ಐ ಥಿಂಕ್ ಪ್ರತಿಯೊಬ್ಬರು ವಿಜಯ್ ಸ್ಟಾರ್ಟ್ ಮಾಡಿದ್ದಾರೆ ಐ ಥಿಂಕ್ ಸುದೀಪ್ ಅವ್ರು ಸ್ಟಾರ್ಟ್ ಮಾಡಿದ್ದಾರೆ ಪ್ರತಿಯೊಬ್ಬರಿಗೆ ಆಗ್ತಾ ಇರುತ್ತೆ ಬಟ್ ಅಫ್ಕೋರ್ಸ್ ಏನೇ ಪ್ರಾಬ್ಲಮ್ ಆದರೂ ಆ ಪ್ರಾಬ್ಲಮ್ನ ನಾವು ಫೇಸ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಬಟ್ ವಿ ಆರ್ ಫೇಸಿಂಗ್ ಆ್ಯಂಡ್ ಪ್ರಾಬ್ಲಮ್ಸ್ ಯಾರ ಹತ್ರ ಹೇಳ್ಕೋಬೇಕು ಅವ್ರ ಹೇಳ್ಕೊಂಡು ಸಿ ಎಮ್ ಸರ್ ಹತ್ರ ಹೇಳ್ಕೊಂಡಿದ್ದೀವಿ ಆ್ಯಂಡ್ ಡೆಪ್ಟಿ ಸಿ ಎಮ್ ಅವರು ಅಶ್ವಥ್ ನಾರಾಯಣ ಅವರು ಅಷ್ಟೇ ಭಾಳ ನಮ್ಮ ಒಂದು ಏನಂತೀವಿ ನಮ್ಮ ಪ್ರಾಬ್ಲಮ್ನ ಕ್ಲೀನಾಗಿ ಕೇಳಿ ಅದಕ್ಕೆ ಮುಂಚೆನೆ ಅವ್ರನ್ನ ಒಂದು ಸತಿ ಮಾತಾಡಿ ಏನೇನು ಮಾತಾಡ್ಬೋದು ಅನ್ನೋದನ್ನ ನಾವು ಏನೇನು ಆಗ್ಬೋದು ಏನೇನು ಆಗುತ್ತೆ ಅನ್ನೋದನ್ನ ಮಾತಾಡಿ ಇವತ್ತೆಲ್ಲ ಆಗಿದೆ ಮಾ ಅದ್ರ ಬಗ್ಗೆ ಎಲ್ಲ ಮಾತಾಡ ಮತ್ತೆ ಆಗಿದೆ ಐ ಥಿಂಕ್ ರಿಸಲ್ಟ್ ಬಂದ್ಮೇಲೆ ಹೇಳ್ಬೇಕು ಆ್ಯಕ್ಚುಲಿ ನಾವು ನಮ್ಮ ಬಾಯಿಂದ ಹೇಳೋದ್ಕಿಂತ ಅವ್ರ ಶಂಕುವಿಂದ ಬಂದ್ರೆ ತೀರ್ಥ ಅಲ್ವಾ ಓಕೆ ಐ ಥಿಂಕ್ ದೇ ವಿಲ್ ಕಮ್ ಅಂಡ್ ಟೆಲ್ ಬೆಳವಣಿಗೆ ಬಗ್ಗೆ ಇವಾಗ ಏನು ಚರ್ಚೆ ಮಾಡೋಕ್ಕಾಗಲ್ಲಮ್ಮ ಯಾಕಂದ್ರೆ ಇದು ಬಂದ್ಬಿಟ್ಟು ಡಿಪಾರ್ಟ್ಮೆಂಟ್ಲೇ ಹಿಂಗೆಲ್ಲ ಇದಾಗಿ ಬಿಕಾಸ್ ದೇ ಆರ್ ಲುಕಿಂಗ್ ಆಫ್ಟರ್ ಯಾಕಂದ್ರೆ ಇದೆಲ್ಲ ಬರೀ ಲೋಕಲ್ ಡೆಲ್ಲಿಯಿಂದನೂ ಬಂದಿದೆ ಆ ಒಂದು ಡಿಪಾರ್ಟ್ಮೆಂಟ್ ಅವರೆಲ್ಲ ಮಾಡ್ತಾ ಇದ್ದಾರೆ ಆಗಲಿ ಐ ಥಿಂಕ್ ಅಲ್ಲಿವರೆಗೂ ನಾವೇನು ಬೆಳವಣಿಗೆ ತಗೊಳಕ್ಕಾಗಲ್ಲ ಆ್ಯಕ್ಚುಲಾಗಿ ಯಾಕಂದ್ರೆ ನಾವು ತಗೊಳಕ್ಕೆ ಯಾರು ಹೇಳಿ ಅವರು ಬಿಕಾಸ್ ಇಟ್ಸ್ ನಾಟ್ ವಿತ್ ಚೇಂಬರ್ ಆರ್ ವಿತ್ ಆರ್ಟ್ ಅಸೋಸಿಯೇಷನ್ ಆರ್ ಎನಿಬಡಿ ಅಸೋಸಿಯೇಷನ್ ಇಟ್ಸ್ ವಿತ್ ದ ಸಿಸ್ಟಮ್ ಜೊತೆಲೇ ಇದೆ ಅದರಿಂದ ನಾವು ಏನು ಆ ಬೆಳವಣಿಗೆ ಬಗ್ಗೆ ನಾವು ತಗೊಳಕ್ಕಾಗಲ್ಲ ಅದು ಇವಾಗಲೇ ಇಟ್ಸ್ ಟು ಅರ್ಲಿ ಟು ಸೇ ಅಬೌಟ್ ಎನಿಥಿಂಗ್ ಆಕ್ಚುಲಿ ಇಟ್ ಇಸ್ ನಾಟ್ ಗುಡ್ ಆಲ್ಸೋ ಯಾಕೆ ಒಂದ್ ಕಡೆಯಿಂದ ಇನ್ವೆಸ್ಟಿಗೇಷನ್ ನಡಿಬೇಕಾದ್ರೆ ನಾವು ಏನೋ ಮಾತಾಡಕ್ ಹೋಗಿ ಏನೋ ಇದಾಗ್ಬಾರ್ದು ಲೆಟ್ ಇಟ್ ಹ್ಯಾಪನ್ ಇಟ್ ವಿಲ್ ಹ್ಯಾಪನ್ ಯಾಕಂದ್ರೆ ಎಲ್ಲದಕ್ಕೂ ದೇವ್ರಿದ್ದಾನೆ